ಹಲೋ ಎವ್ರಿವಾನ್, ಬನ್ನಿ ಸ್ನೇಹಿತರೆ, ನಮ್ಮ ತೋಟಕ್ಕೊಂದು ರೌಂಡ್ ಹಾಕೊಂಬರೋಣ. ತುಂಬ ಮಳೆ ಬರ್ತಾ ಇದೆ, ಸದ್ಯಕ್ಕೆ ಜಾಸ್ತಿ ಇಲ್ಲ, ನಿಧಾನಕ್ಕೆ ಒಂದೊಂದೇ ಹನಿ ಬೀಳ್ತಾ ಇದೆ. ಸೊ ನಿಮಗೋಸ್ಕರ ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ ಕರ್ಕೊಂಬಂದಿದ್ದೀನಿ. ಮಳೆಗಾಲದಲ್ಲಿ ನಮ್ಮ ತೋಟದ ಕಂಡೀಷನ್ ಹೇಗಿರುತ್ತೆ, ಹೂಗಳು ಸುಂದರವಾದ ಹೂಗಳು ನೋಡೋಕ್ಕೆ ಹೇಗಿರುತ್ತೆ ಅಂತ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ. ಕೆಂಪು ಮಣ್ಣದು ಈ ದಾಸವಾಳ ಹೂ ತುಂಬ ಕಮ್ಮಿನೇ ಬಿಡೋದು, ನೋಡಿ ಎಷ್ಟು ಚೆನ್ನಾಗಿ ಹರಡಿದೆ ಅಂತ. ಮಳೆಲಂತೂ ತುಂಬಾ ರಂಗ್ ಬಂದ್ಬಿಟ್ಟಿದೆ. ಬಿಳಿ ಬಣ್ಣದು ಈ ದಾಸವಾಳ ಹೂ ಭಿನ್ನವಾಗಿ ಕಾಣಿಸ್ತಾ ಇದೆ, ಗುಲಾಬಿ ಬಣ್ಣ ಮಿಕ್ಸ್ ಆಗಿರೋ ತರ ಇದೆ. ದಾಸವಾಳ ಹೂದಲ್ಲಿ ತುಂಬಾ ವೆರೈಟಿ ಇರುತ್ತೆ, ನನ್ನ ಹತ್ರ ಎಷ್ಟಿದ್ರೂ ಅದು ಕಮ್ಮಿನೇ ಅನ್ಸುತ್ತೆ. ಇದು ನೋಡಿ ಇಷ್ಟು ಸುಂದರವಾಗಿದೆ ಅಂತ. ಹೀಗೆ ಮುಂದಕ್ಕೆ ಹೋದ್ರೆ ನೋಡಿ, ಅಪರಾಜಿತ ಹೂವಿನ ಗಿಡ, ಆಲ್ಟರ್ನೆಂಥರ, ಮತ್ತೆ ಇದು ನೋಡಿ, ಇದ್ರ ಹೆಸರು ಯುಫೋರ್ಬಿಯಂ ಮಿಲಿ ಅಂತ. ಸ್ವಲ್ಪ ತಿಂಗಳ ಹಿಂದೆ ಇದ್ರ ಕಟ್ಟಿಂಗ್ ನೆಟ್ಟಿದೆ, ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಈ ಕಟ್ಟಿಂಗ್ ನೆಟ್ಟ ಹಿಂದೆ ಒಂದು ಒಳ್ಳೆ ಕಹಾನಿನೇ ಇದೆ, ಯಾವತ್ತನ ಫುರ್ಸತ್ತಲ್ಲಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಮಳೆ ನೀರೆಲ್ಲ ಈ ಹೂವಿನ ದಳ ಮೇಲೆ ನಿಂತಿದೆ, ನೋಡೋದಕ್ಕೆ ವಾಟರ್ ಫಾಲ್ ಥರ ಕಾಣಿಸ್ತಾ ಇದೆ. ಬುದ್ಧ ಪ್ಲಾಂಟರ್ನಲ್ಲಿ ಬಳ್ಳಿ ಥರ ಇರೋವಂಥ ಗಿಡಗಳು ತುಂಬ ಸೂಟ್ ಆಗುತ್ತೆ. ಸದ್ಯಕ್ಕೆ ನಾನು ಆಲ್ಟರ್ನೆಂಥರನೇ ಇಟ್ಟಿದ್ದೀನಿ, ಇದ್ರ ಜೊತೆ ಅಪರಾಜಿತ ಹೂವಿನ ಗಿಡನೂ ಬೆಳೆದಿದೆ, ಅದನ್ನು ಈ ಪಾಟ್ ಸಮೇತ ಪ್ಲಾಂಟರ್ನಲ್ಲಿ ಇಟ್ಟಿದ್ದೀನಿ. ಯಾರ್ಯಾರಿಗೆ ಫೋಟೋಗ್ರಾಫಿ ಇಷ್ಟ ಇರುತ್ತೆ ಅವರು ಈ ಕ್ಷಣಕ್ಕೆ ಕಾಯ್ತಾ ಇರ್ತಾರೆ. ನೋಡಿ ಹೂವಿನ ಮೇಲೆ ಬಿದ್ದಿರೋಂಥ ನೀರಿನ ಹನಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ಈ ಥರ ಒಳ್ಳೆ ಸೀನ್ರಿ ಸಿಕ್ಕಿದಾಗ ಇದ್ರದ್ದು ಚಿತ್ರ ಬಿಡಿಸೋಣ, ಇದ್ರ ಮೇಲೆ ಕವನ ಬರೆಯೋಣ ಅನ್ನಷ್ಟು ಆಸೆ ಆಗುತ್ತೆ. ಜೋಳಿ ಹೂಗಳಂತೂ ನೋಡೋಕ್ಕೆ ತುಂಬಾ ಹಿತವಾಗಿರುತ್ತೆ ಅಲ್ವಾ, ಸೂಪರ್ ಸೂಪರ್. ಇದೇ ಗಿಡದಲ್ಲಿ ಬಿಳಿ ಬಣ್ಣದ ದಾಸವಾಳ ಹೂದು ಕಸಿ ಮಾಡಿದ್ದೀವಿ, ಕಸಿ ಮಾಡಿ ಮರ್ತೋಗಿದ್ದು ಹೂ ಅರಳಿದ ಮೇಲೆ ಗೊತ್ತಾಯಿತು. ನಾಟಿ ಹೂ ಅಲ್ವಾ, ಮಳೆ ನೀರು ಬಿದ್ದಿದ ತಕ್ಷಣ ಕೆಳಗಡೆ ಬಗ್ಗೋಗಿದೆ, ಸುಮಾರು ಬಿಟ್ಟಿದೆ ಎಲ್ಲ ಬೇರೆ ಬೇರೆ ಡೈರೆಕ್ಷನಲ್ಲಿ. ಈ ಜಾಗ ತುಂಬ ಮುಖ್ಯವಾದ್ದು, ಹೊಸದಾಗೆ ನೆಟ್ಟಿರೋಂಥ ಗಿಡಗಳು, ಕಟ್ಟಿಂಗ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀನಿ, ಮಳೆ ನೀರಿನಿಂದ ಬಚಾವಾಗಿರುತ್ತೆ. ಕೋಲಿಯಸ್ ಗಿಡದ್ದು ಒಂದಷ್ಟು ಕಟ್ಟಿಂಗ್ಸ್ನ ಈ ಸಣ್ಣ ಪಾಟಲ್ಲಿ ನೆಟ್ಟಿದ್ದೀನಿ. ಈ ವಾರದಲ್ಲಿ ಸುಮಾರು ಕಟ್ಟಿಂಗ್ಸ್ ನೆಟ್ಟಿದ್ದೀನಿ, ರೀಪಾಟ್ ಮಾಡಿದ್ದೀನಿ, ಹಾಕಿರೋ ಅಂಥ ಎಲ್ಲ ಕಟ್ಟಿಂಗ್ಸ್ ಚೆನ್ನಾಗಿ ಬರ್ತಾಯಿದೆ. ಹೊಸದಾಗಿ ನೆಟ್ಟಿರೋಂಥ ಗಿಡಗಳಿಗೆ ಬಿಸಿಲು ಮಳೆ ಇದರಿಂದ ಕಾಪಾಡ್ಕೋಬೇಕು, ಅವಾಗ ಅದ್ರ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈ ವೆದರಲ್ಲಿ ತುಂಬ ಒಳ್ಳೆ ಗ್ರೋತ್ ಆಗ್ತಾ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಸನ್ರೋಸ್ ಗಿಡನ ಮಳೆ ನೀರಿಂದ ಕಾಪಾಡ್ಕೋಬೇಕು, ಇದ್ರ ಎಲೆಯೆಲ್ಲ ಕೊಳ್ತೋಗುತ್ತೆ. ಇದರೊಳಗೆ ನನ್ನ ಹತ್ರ ಎರಡು ವೆರೈಟಿ ಇದೆ, ಎರಡರೊಳಗೂ ಹೂ ಬಿಡ್ತಾ ಇದೆ. ಪ್ರತಿಯೊಂದು ಗಿಡನೂ ಮಳೆ ನೀರಿನಿಂದ ಕಾಪಾಡೋಕ್ಕಾಗಲ್ಲ, ಅದಕ್ಕೆ ಒಂದೇ ಉಪಾಯ, ಅದ್ರದ್ದು ಒಂದಷ್ಟು ಕಟ್ಟಿಂಗ್ಸ್ ಬೇರೆ ಬೇರೆ ಪಾಟ್ನಲ್ಲಿ ನೆಟ್ಟಿರಬೇಕು. ಒಂದು ಗಿಡ ಹಾಳಾದರೆ ಇನ್ನೊಂದು ಗಿಡ ರೆಡಿಯಾಗಿರುತ್ತೆ. ಸಣ್ಣ ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಮಾವಿನ ಮರ ಇದು, ಈಗ ಇದರೊಳಗೆ ಸಣ್ಣ ಸಣ್ಣ ಕಾಯಿಯೆಲ್ಲ ಬಿಟ್ಟಿದೆ. ಈ ಮಾವಿನ ಮರದ ಕೆಳಗಡೆ ಓಡಾಡಿದಾಗೆಲ್ಲ ಇದ್ರ ಹೂ ತಲೆ ಮೇಲೆ ಉದುರೋದು, ಅದರಿಂದ ಇದನ್ನ ಸ್ವಲ್ಪ ಜರುಗಿಸಿದ್ದಾರೆ. ಇದ್ರದ್ದು ಹೂ ಎಲ್ಲ ತುಂಬ ಉದುರುತ್ತೆ, ಹೇಗೋ ಬಚಾವಾಯಿತು ಅಂದರೆ ಮಳೆ ಶುರು ಆಗಿದೆ. ಸ್ಟಾರ್ ಫ್ರೂಟಿನ ಈ ಗಿಡದಲ್ಲಿ ಸ್ವಲ್ಪ ಕಾಯಿ ಬಿಡೋಕ್ಕೆ ಶುರು ಆಗಿದೆ, ನೋಡಿ ಒಂದೆರಡು ಒಂದೆರಡು ಉದುರ್ತಾನೆ ಇರುತ್ತೆ. ಈಗ ನಮ್ಮ ತಾರಸಿ ತೋಟದ್ದು ಒಂದು ಫ್ರಂಟ್ ವ್ಯೂ ನಿಮಗೆ ತೋರಿಸ್ತೀನಿ ನೋಡಿ. ಹ್ಯಾಂಗಿಂಗ್ ಪಾಟ್ಗಳನ್ನು ಗ್ರೀನ್ ಮೇಲೆ ತಗ್ಲಾಕಿದ್ದೀನಿ, ತರಾವರಿ ಗಿಡಗಳನ್ನ ಬೆಳೆಸಿದ್ದೀವಿ, ತುಂಬ ವೆರೈಟಿ ಇದ್ದರೂ ಕಮ್ಮಿನೇ ಅನಿಸುತ್ತೆ. ಈ ಗಿಡ ನನ್ನ ಹತ್ರ ಇಲ್ಲ, ಆ ಗಿಡ ನನ್ನ ಹತ್ರ ಇಲ್ಲ, ಎಷ್ಟು ಗಿಡ ತಂದರೂ ಸಾಲದು. ಇದು ಬಾದಾಮಿ ಗಿಡ, ನನಗೆ ತುಂಬ ಇಷ್ಟ, ಇದ್ರ ಎಲೆಗಳು ತುಂಬ ಅಗ್ಗಲವಾಗಿರುತ್ತೆ, ಇದರಿಂದ ನಮ್ಮ ತಾರಸಿ ತೋಟಕ್ಕೆ ಒಳ್ಳೆ ಲುಕ್ ಬಂದಿದೆ, ನೀವೇ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಕೆಲವೊಂದು ಗಿಡಗಳು ಮಳೆ ನೀರಿನಲ್ಲಿ ನೆನೆಯಬಾರ್ದು, ಆದರೂ ಒಂದೆರಡು ದಿನ ನೆನೆದ್ರೆ ಏನೂ ತೊಂದರೆ ಇಲ್ಲ. ನೋಡಿ ಎಲ್ಲ ಹೊರಗಡೆನೇ ಇಟ್ಟಿದ್ದೀನಿ. ಅಗಸೆ ಗಿಡ ತೋರಿಸ್ತಾ ಇದ್ದೀನಿ ನೋಡಿ, ಇದರೊಳಗೆ ಸಣ್ಣ ಸಣ್ಣ ಹೂ ಥರ, ಸ್ವಲ್ಪ ಹಳೆ ಹೂ ಥರ ಕಾಣಿಸ್ತು, ಅದನ್ನು ಕಿತ್ತಿ ಕೆಳಗಡೆ ಬಿಸಾಕ್ತೆ, ತಕ್ಷಣ ಗೊತ್ತಾಯಿತು ಅದು ಸೀಡ್ ಪಾಳ್ ಅಂತ. ಸದ್ಯ ಎಲ್ಲ ನಾನು ತೆಗಿಯೋಕ್ಕೆ ಹೋಗಲಿಲ್ಲ, ಬಚಾವಾಯಿತು ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಈ ಗಿಡನ ನೆಟ್ಟು ಸುಮಾರು 6 ತಿಂಗಳು ಮೇಲೆ ಆಗಿದೆ, ರಾಶಿ ರಾಶಿ ಹೂಗಳು ಬಿಟ್ಟಿದ್ದು. ನಮ್ಮ ಮನೆ ಎದುರುಗಡೆ ಇರೋರು ಶನಿವಾರ ದಿನ ಈ ಹೂಗಳನ್ನ ವೆಂಕಟರಮಣ ಸ್ವಾಮಿಗೆ ಅರ್ಪಿಸ್ಬೇಕಂತ ತಗೊಂಡೋಗಿದ್ರು. ಇದ್ರ ಹೂ ಅಂತೂ ತುಂಬ ಭಿನ್ನವಾಗಿರುತ್ತೆ, ಹೋದ ವಿಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ. ಈ ಗಿಡಕ್ಕೆ ನೀರೆಲ್ಲ ಕಮ್ಮಿ ಆದರೆ ಇದ್ರ ಹಸಿರು ಎಲೆ ಎಲ್ಲ ಅರಿಶಿನ ಬಣ್ಣಕ್ಕೆ ತಿರುಗುತ್ತೆ.
ಚೇಪೆಕಾಯಿಯೆಲ್ಲ ಈಗ ತುಂಬ ಬಿಡ್ತಾ ಇದೆ, ಇದರೊಳಗೆ ಸುಮಾರು ವೆರೈಟಿ ಇದೆ. ಈ ಗಿಡಗಳಿಗೆ ಏನೂ ತೊಂದರೆ ಆಗಲ್ಲ, ಆದರೆ ಸಣ್ಣ ಸಣ್ಣ ಕಾಯಿ ಇದ್ದಾಗ ಒಂದಷ್ಟು ಉದುರು ಹೋಗ್ತಾ ಇರುತ್ತೆ. ಜ್ಯೂಸ್ ಹಣ್ಣು ಅಂದರೆ ಪ್ಯಾಷನ್ ಫ್ರೂಟ್, ಈಗ ಒಳ್ಳೆ ಸೈಜ್ ಬಂದಿದೆ. ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂದರೆ ಇನ್ನು ಬೇಡ, ನೋಡೋಣ ಎಷ್ಟು ದಪ್ಪ ಆಗುತ್ತೆ ಅಂತ ಬಿಟ್ಟಿದ್ದೀವಿ. ಸಂಪಿಗೆ ಹೂವಿನ ಗಿಡದಲ್ಲಿ ಎಲೆಗಳು ಸ್ವಲ್ಪ ಮಡ್ಚ್ಕೊಳಂಗಿದೆ, ಏನಾಗಿದೆಯೋ ಗೊತ್ತಿಲ್ಲ. ಇದರೊಳಗೆ ಸುಮಾರು ಮೊಗ್ಗೆಲ್ಲ ಬರೋಕ್ಕೆ ಶುರು ಆಗಿದೆ, ಹೂ ಕೂಡ ಬಿಡ್ತಾ ಇದೆ. ಇದಕ್ಕೆ ಒಂದು ರೌಂಡ್ ಒಳ್ಳೆ ಗೊಬ್ಬರ ಹಾಕಬೇಕು, ಎಲ್ಲ ಸರಿ ಹೋಗುತ್ತೆ. ಮೂರನೇ ಅಂತಸ್ತಲ್ಲಿ ಇರುವಂಥ ಮಾವಿನ ಮರ ಇದು, ಡ್ರಮ್ನಲ್ಲಿ ಬೆಳೆಸಿರೋಂಥದ್ದು. ಈಗೀಗ ಇದರೊಳಗೆ ಕಾಯಿ ಕಚ್ಚಿದೆ ನೋಡಿ, ಎಷ್ಟೊಂದು ಬಿಟ್ಟಿದೆ. ಇದೆಲ್ಲ ಕರೆಕ್ಟಾಗಿ ಉಳ್ಕೊಂಡ್ರೆ ಸಾಕು. ತುಂಬ ಬಿಸಿಲಿಂದ ಇದನ್ನು ಕಾಪಾಡೋಣ ಅಂತ ಗ್ರೀನ್ ನೆಟ್ ಹಾಕಿದ್ವಿ. ಈಗ ನೋಡಿದರೆ ಸ್ವಲ್ಪ ದಿನದಿಂದ ಮಳೆ ಶುರು ಆಗಿದೆ, ಇನ್ನೂ ಸುಮಾರು ಹೂಗಳಿವೆ. ಎಲ್ಲಿ ಮಳೆ ಗುದ್ರೋಗುತ್ತೆ ಅಂತ ಸ್ವಲ್ಪ ಭಯ. ಸಪೋಟ ಹಾರ್ವೆಸ್ಟ್ ಮಾಡೋಣ ಅಂತ ತುಂಬ ಇಷ್ಟ, ಆದರೆ ಇನ್ನೂ ಸ್ವಲ್ಪ ದಪ್ಪ ಆಗಲಿ, ನೋಡೋಣ ಏನು ಸೈಜ್ ಬರುತ್ತೆ ಅಂತ ಹೀಗೆ ಬಿಟ್ಟಿದ್ದೀನಿ. ಇಲ್ಲಿ ಸಂದಿಲೆಲ್ಲ ಬಿಟ್ಟಿದೆ ನೋಡಿ. ನಾನು ನೋಡಿದ ಹಾಗೆ ಸಪೋಟ ಗಿಡದಲ್ಲಿ ಏನೂ ತೊಂದರೆ ಆಗಲ್ಲ. ನಿಮಗೆ ಇದ್ರ ಗಿಡ ಬೆಳೆಸ್ಬೇಕಂತ ಆಸೆ ಇದ್ದರೆ ಆರಾಮ್ಸೆ ಬೆಳಿಬೋದು. ಸ್ವೀಟ್ ಲೈಮ್ ತುಂಬ ಬಿಟ್ಟಿದೆ ನೋಡಿ, ಹಸಿರು ಬಣ್ಣ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ, ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಸಿರು ಬಣ್ಣ ಇರೋವಂಥ ಈ ಕಾಯಿ ಅರಿಶಿನ ಬಣ್ಣಕ್ಕೆ ತಿರುಗಿದಾಗ ಎದ್ದು ಕಾಣಿಸುತ್ತೆ, ದೂರದಿಂದ ನೋಡಿದ್ರೂ ಗೊತ್ತಾಗುತ್ತೆ. ಇನ್ನು ಪಕ್ಕದಲ್ಲೇ ಬದನೆಕಾಯಿ ಗಿಡ ನೋಡಿ, ಸಣ್ಣ ಬದನೆಕಾಯಿ ಬಿಟ್ಟಿದೆ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಹಣ್ಣಿನ ಗಿಡ ಎಲ್ಲ ಬೆಳೆಸೋದಕ್ಕೆ ನಾವು ಜಾಸ್ತಿ ವೇಸ್ಟ್ ಕಂಟೈನರ್ಸ್ನೇ ಯೂಸ್ ಮಾಡಿರೋದು. ನೋಡಿ ನೋಡ್ತಾ ಇದ್ದಂಗೆ ಅಂಜೂರ ಸೈಜ್ ಬರ್ತಾ ಇದೆ. ಈ ಹಣ್ಣಿನ ಗಿಡದಲ್ಲೂ ಅಷ್ಟೇ, ಇದುವರೆಗೂ ಏನೂ ತೊಂದರೆ ಆಗಿಲ್ಲ. ಸೀಸನ್ ಮುಗಿದಾಗ ಎಲೆಯೆಲ್ಲ ಉದುರೋಗುತ್ತೆ, ಈಗ ನೋಡಿ ದಿಢೀರಂತ ಎಷ್ಟು ಚೆನ್ನಾಗಿ ಎಲೆಯೆಲ್ಲ ಬಂದು ಇದರೊಳಗೆ ಕಾಯಿಯೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಇದರ ಹಣ್ಣನ್ನ ನೀವು ಹೊರಗಡೆ ಕೊಂಡ್ಕೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಈಗ ನಿಮಗೆ ವಾಟರ್ ಆ್ಯಪಲ್ ಗಿಡ ತೋರಿಸ್ತೀನಿ. ಇದರೊಳಗೆ ಮೊದಲು ಸಣ್ಣ ಕಾಯಿ ಥರ ಇತ್ತು, ಈಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಸುಮಾರು ಬಿಟ್ಟಿದ್ದೋ ಎಲ್ಲ ಉದುರೋದು, ಉಳಿದಿರೋದು ಇಷ್ಟೇ. ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಬಂದು ಇದನ್ನು ಕೆತ್ತುತ್ತೆ, ಬುಲ್ಬುಲ್ ಬಂದು ಇದನ್ನು ತಿನ್ನುತ್ತೆ. ಇದೆಲ್ಲ ಒಂದು ಸ್ವಲ್ಪ ಸೈಜ್ ಬಂದರೆ ಧೈರ್ಯ, ಇಷ್ಟು ಉಳಿಯುತ್ತೆ ಅಂತ. ಇದ್ರೊಳಗಂತೂ ತುಂಬ ಹೂಗಳು ಬಿಡುತ್ತೆ, ನಾನಂತೂ ಈಗ ಒಂದೊಂದು ದಿನ ತೆಗಿಯೋಕ್ಕೆ ಹೋಗಲ್ಲ. ಗಿಡದಲ್ಲಿ ಹೂ ತುಂಬ ಎದ್ದು ಕಾಣಿಸುತ್ತೆ. ಬೋಗನ್ವಿಲ್ಯ ಹೂವಲ್ಲಿ ಮಳೆ ನೀರೆಲ್ಲ ತುಂಬಿಕೊಂಡಿದೆ, ಅದರಿಂದ ಬೇಗ ಹಾಳಾಗ್ಬೋದು ಅನಿಸುತ್ತೆ. ಆದರೆ ಸುಮಾರು ಟೈಮಿಂದ ಗಿಡದಲ್ಲಿ ಬಿಟ್ಟಿದೆ. ವೀಡಿಯೋ ತೆಗಿತಾ ಇರಬೇಕಾದ್ರೆ ಕೇಸರಿ ಬಣ್ಣದ ದಾಸವಾಳ ಹೂ ಕಾಣಿಸ್ಕೊಳ್ತು, ಮೊದಲಂತೂ ನಾನು ನೋಡೇ ಇರಲಿಲ್ಲ. ಎಂಥ ಮಳೆ ಬಂದರೂ ನಾನಂತೂ ತಾರಸಿ ತೋಟದ ಮೇಲೆ ಬರೋದು ನಿಲ್ಲಿಸೋದೇ ಇಲ್ಲ, ಛತ್ರಿ ಇಟ್ಕೊಂಡಾದರೂ ಬರ್ತೀನಿ. ಇಲ್ಲಾಂದರೆ ಈ ಥರ ಸುಂದರವಾದ ಹೂಗಳು ನೋಡೋಕ್ಕೆ ಸಿಗೋದಿಲ್ಲ. ಬಾಡೋಗಿರೋ ಹೂಗಳನ್ನೆಲ್ಲ ತೆಗೆಯೋದು, ಅರಿಶಿನ ಬಣ್ಣದ ಎಲೆಗಳನ್ನೆಲ್ಲ ತೆಗೆಯೋದು, ಪಾಟ್ಗಳನ್ನ ಜರುಗಿಸೋದು, ಇದೆಲ್ಲ ಕೆಲಸ ನಡೀತಾನೆ ಇರುತ್ತೆ. ಜೇಡ್ ಪ್ಲಾಂಟ್ನ ತುಂಬ ದಿನ ಮಳೆಯಲ್ಲಿ ಹೊರಗಡೆ ಬಿಡಬಾರ್ದು, ಸಕ್ಯುಲೆಂಟ್ ವೆರೈಟಿ ಇದು. ಜಾಸ್ತಿ ನೀರೋದು ಅವಶ್ಯಕತೆನೇ ಇರೋದಿಲ್ಲ, ಆದರೆ ತುಂಬ ದಿನ ಮಳೆ ಹೀಗೆ ಬಂದರೆ ಇದನ್ನು ಎತ್ತಿ ಬೇರೆ ಕಡೆ ಇಟ್ಟಿರ್ತೀನಿ. ಇದಕ್ಕೆ ಜಾಸ್ತಿ ಮಳೆಯಿಂದ ಕಾಪಾಡಬೇಕಾಗುತ್ತೆ. ಈ ಗಿಡಕ್ಕೆ ಬಿಸಿಲು ತುಂಬ ಇಷ್ಟ. ಇದರದ್ದು ಟೋಪಿಯಾರಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ದಾಳಿಂಬೆ ಎಲ್ಲ ರೆಡಿ ಆಗ್ತಾ ಇದೆ, ಈ ಸೈಜ್ ಬಂದಿದೆ. ಈ ಥರ ಒಂದು ಎರಡು ಮೂರು ಇರ್ಬೋದು. ಬಾಲ್ಕನಿಲಿ ಇರೋವಂಥ ಒಂದಷ್ಟು ಗಿಡಗಳನ್ನ ಮೆಟ್ಲು ಮೇಲೆ ಇಟ್ಟಿದ್ದೀನಿ, ಇಲ್ಲಿ ಮಳೆ ನೀರು ಚೆನ್ನಾಗಿ ಬೀಳುತ್ತೆ. ಈ ಗಿಡಗಳಿಗೆಲ್ಲ ಜಾಸ್ತಿ ಬಿಸಿಲು ಬೇಕಿಲ್ಲ, ಆದರೆ ಮಳೆ ನೀರು ಬಿದ್ದ ಮೇಲೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ತುಂಬ ಇಷ್ಟಪಟ್ಟು ಇವತ್ತಿನ ವಿಡಿಯೋ ನಿಮಗೋಸ್ಕರ ಮಾಡಿದೆ. ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡೋದು ಮರಿಬೇಡಿ.
ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.